ಅಂದ್ರೆ ಅರ್ಥ ಆಗಲ್ವಾ? ನನ್ನ ಫಾಲೋ ಮಾಡಬೇಡಿ ನೀವು. ನಾನೇ ನಿಮ್ಮ ಫಾಲೋ ಮಾಡ್ತೀನಿ ಶ್ರಾವಣಿ ಅವರೇ. ನೀವೇ ತಾನೇ ನಮ್ಮ ಮುಂದೆ ಹೋಗ್ತಾ ಇರೋದು? ಡೋಂಟ್ ಲೈ. ಲೈ? ಯು ಮೀನ್ ಲೈ? ಓ ಮೈ ಗಾಡ್. ಅಲ್ಲ ಇದ್ಯಾ ಹೊಸ ಪದ? ಇಂಗ್ಲಿಷ್ ಹೇಳ್ಕೊಡ್ಬೇಕಾದ್ರೆ ನಮ್ಮ ಮಿಸ್ಸು, ಅದೇ ನಮ್ಮ ಮಿಸ್ಸಸ್, ಇದೆಲ್ಲ ಹೇಳ್ಕೊಟ್ಟೆ ಇಲ್ಲ. ಐ ಲವ್ ಯು, ಇದನ್ನ ಮಾತ್ರ ಹೇಳ್ಕೊಟ್ಟಿದ್ದಾಳೆ. ಐ ಲವ್ ಯು ಶ್ರಾವಣಿ. ನೋಡಿ ಅರ್ಥ ಮಾಡ್ಕೊಳ್ಳಿ, ಅಪ್ಪ ಬಂದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ನಾವಿಬ್ರು ಈಗ ಬೇರೆ ಬೇರೆ ಆಗಿದ್ದೀವಿ. ನಾನು ನಿಮ್ಮ ಹೆಂಡತಿ ಅಲ್ಲ, ಪ್ಲೀಸ್ ನನ್ನ ಫಾಲೋ ಮಾಡೋದು ಬಿಡಿ ನೀವು. ರೇ ಎಸ್ ಅಲ್ಲ ಅಂದ್ರೆ ಹೇಳ್ಬೇಕು ನಿಮ್ಗೆ, ನಾನೇ ನಿಮ್ಮನ್ನ ಫಾಲೋ ಮಾಡ್ತಲ್ಲ, ನೀವೇ ನನ್ನ ಮುಂದೆ ಹೋಗ್ತಾ ಇರೋದು. ಸರಿ ಆಯ್ತು, ನೀವೇ ಮುಂದೆ ಹೋಗಿ. ಇಲ್ಲಪ್ಪ, ನಮ್ಗಂಗೆಲ್ಲ ಮುಂದೆ ಹೋಗಿ ಅಭ್ಯಾಸನೇ ಇಲ್ಲ. ನಮ್ಗೇನಿದ್ರು ಹೆಣ್ಮಕ್ಳಿಂದ ಹೋಗಿ ಅಭ್ಯಾಸ. ಹಾ ಅದ್ಗೊತ್ತು, ನೀವು ತುಂಬಾ ಜನ ಹುಡುಗಿರಿಂದ ಹೋಗಿದ್ದೀರಾ, ಇನ್ನು ಹೋಗ್ತಾನೂ ಇದ್ದೀರಾ. ಯಾವನ್ ಹೇಳಿದಂಗಂತ ತಗದ್ ಬಾರ್. ನೋಡ್ ನೋಡಿ, ನಡು ಬೀದಿಯಲ್ಲಿ ಹೊಡಿಯಕ್ ಬರ್ತೀರಾ? ತೆಗೆದು ಪಾರಿಸ್ತೀನಿ ಅಂತೀರಾ? ಎಲ್ಲಿ ಪಾರಿಸಿ, ಅಂತೂ ನಂಗೆ ನೆಮ್ಮದಿ ಕೊಡಲ್ಲ ಅಲ್ವಾ ನೀವು? ಏನ್ ಚಿನ್ನ ನೀನು, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ನನಗೆ ಯಾವತ್ತಾದ್ರೂ ಹೊಡೆದಿದ್ದೀನ? ನಿನ್ನ ಮನೇಲಿ ಇದ್ದಾಗಲೂ ನನಗೆ ಸಿಟ್ಟು ಬಂದಾಗ ತಗದು ಬಾರಿಸ್ತೀನಿ ಬಾರಿಸ್ತೀನಿ ಅಂತ ಹೇಳ್ತಿದ್ದೆ ಅಷ್ಟೇ. ಯಾವತ್ತಾದ್ರೂ ಹೊಡೆದಿದ್ದೀನ? ಫಿಸಿಕಲಿ ಹೊಡೆದಿಲ್ಲ, ಆದರೆ ಮಾನಸಿಕವಾಗಿ ನಿಮ್ಮಿಂದ ತುಂಬ ಏಟು ತಿಂದಿದ್ದೀನಿ ನಾನು. ಸಾಕು ಅನಿಸ್ತಿದೆ ನನಗೆ. ಅದ್ಯಾರೋ ಹುಡುಗಿ ಅಂದ್ರಲ್ಲ, ಅವ್ರ ಹಿಂದೆನೆ ಹೋಗಿ ನನ್ನ ಹಿಂದೆ ಬರಬೇಡಿ. ಯಾವನ್ ಹೇಳಿದ ಹಂಗಲ್ಲ, ನಮ್ದು ಒಂದೇ ಹುಡುಗಿ ಒಂದೇ ನಿಯತ್ತು, ತಿಳ್ಕೊ. ಗೊತ್ತು ಬಿಡಿ, ನಿಮ್ಮ ನಿಯತ್ತು ಏನು ಅಂತ ಗೊತ್ತಾದ್ಮೇಲೆ ನಾನು ಮನೆ ಬಿಟ್ಟು ಬಂದಿದ್ದು. ನಿಮ್ಮ ಮನಸ್ಸಾಕ್ಷಿನ ನೀವು ಏನೇನು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಒಂದ್ಸರಿ ಕೇಳ್ಕೊಳ್ಳಿ, ಗೊತ್ತಾಗುತ್ತೆ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನೋ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ? ನೋಯಿಸ್ತಾ ಇರೋದು ನಾನಲ್ಲ ನೀವು. ನಾನು ಮನೆ ಬಿಟ್ಟು ಬಂದ್ಮೇಲೆ ನೆಮ್ಮದಿಯಾಗಿರಕ್ಕೆ ಬಿಡ್ತಿಲ್ಲ, ಅಲ್ಲೂ ಗೋಳು ಹೊಯ್ಕೊಂಡ್ರಿ, ಇಲ್ಲೂ ಹಿಂಸೆ ಮಾಡ್ತಿದ್ದೀರಾ. ಶ್ರಾವಣಿ, ನಿನ್ನ ಪ್ರೀತಿಗೋಸ್ಕರ ನಿನ್ನ ಹಿಂದೆ ಬರೋದು ಗೋಳು ಹೊಯ್ಕೊಂಡಂಗ? ಹಸಿವಿಲ್ದಾಗ ಮೃಷ್ಟಾನ ಕೊಟ್ಟರು ಅದು ಹಿಂಸೆ ಆಗುತ್ತೆ. ನನಗೆ ನಿಮ್ಮ ಪ್ರೀತಿ ಹಸಿವಿಲ್ಲ, ನನಗೆ ನಿಮ್ಮ ಪ್ರೀತಿ ಬೇಡ, ಪ್ಲೀಸ್ ಹೊರಟೋಗಿ. ಎಲ್ಲಿ ಆ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ನಿಂಗೆ ನನ್ನ ಪ್ರೀತಿ ಬೇಕು ಅನಿಸ್ತು? ಸತ್ತೋಗಿರೋ ಶವ ಏನು ಬಯಸಲ್ಲ, ನಾನು ಬರೀ ಉಸಿರಾಡ್ತಾ ಇದ್ದೀನಿ ಅಷ್ಟೇ. ನೀನ್ ಕಾರ್ ಕಲಿಯೋರ್ಗು ನಾನ್ ಬಿಡಲ್ಲಮ್ಮ. ಕಲಿಯಲ್ಲ, ನನ್ಗಾಗಲ್ಲ ಅಂದ್ರೆ ಕೈಕೋಲ್ ಮುರ್ದೋಗ್ಬಿಡ್ತೀನಿ. ಹಾಗೇನಾದ್ರೂ ಮಾಡಿದ್ರೆ ಆ ಮಂಡ್ಯ ಅಂಕಲ್ ಅವ್ರ ಹೆಂಡತಿನ ಎತ್ಕೊಂಡ್ ತಿರ್ಗಾಡ್ತಾರಲ್ಲ, ಹಂಗೆ ಜೀವನ ಪೂರ್ತಿ ನಾನು ಎತ್ಕೊಂಡ್ ತಿರ್ಗಾಡ್ಬೇಕಾಗತ್ತೆ. ಎತ್ಕೋತೀರಾ? ಬುಲ್ಬುಲ್ ಮಾತಾಡಕ್ಕಿಲ್ವಾ? ಸುತ್ತಮುತ್ತ ಯಾರೂ ಇಲ್ಲ, ನಿಮ್ಮಪ್ಪನ ಕಾಟ ಇಲ್ವೇ ಇಲ್ಲ. ಬಾರೆ ಸನಿಹಕ್ಕೆ ನಮ್ಮ ರಾಣ ಪ್ರತಾಪ ಸಿಂಹ ಕಲಿಯುಗ ರಾವಣ ಮಹಿಷಾಸುರ ಭಸ್ಮಾಸುರ ಬಕಾಸುರ ಆಸುರ ಈಸುರ. ನಮ್ಮ ಅಪ್ಪನ ಯಾಕೆ ಹಾಗೆಲ್ಲ ಅಂತೀರಾ ನೀವು? ಏ, ನಿಂಗೆ ಅಪ್ಪ ಆದರೆ ನಂಗೆ ಮಾವ, ಅವ್ರಿಗನ್ನೋ ರೈಟ್ಸ್ ನನಗಿದೆ. ಸುಮ್ಮಿರು, ಬರ್ತಾ ಇದ್ರೆ ನೀವು ಹೋಗಿ. ಬರಲಿ ಬಿಡು, ಮುಗಿಸ್ಕೋತೀರಾ ಅಷ್ಟೇ ಅವ್ರ ಹತ್ರ. ಹೋಗಿಲಿ ಬಿಡು, ನಿಮ್ಮ ಅಪ್ಪ ಹೋಗಿದೆ ಹೊಸ್ದ ಅಭ್ಯಾಸ ಆಗೋದು. ಹಾಯ್ ಮಾವ, ಅವರು ಹೊಡಿ ಬಿಡು. ಹಾಯ್ ಅಂತೆ, ಹಾಯ್ ಬೆಂಕಿ ಬಿತ್ತು ನೀನು. ಹಾಯ್ಗೆ ಇಲ್ಲೂ ಬಂದಿದ್ದೆ ನೀನು ಕಾಟ ಕೊಡೋದಕ್ಕೆ. ನಾನು ಎಲ್ರಿಗೆ ಕಾಟ ಕೊಡ್ತಾ ಇದ್ದೀನಿ, ಮತ್ತೇನಕ್ಕೆ ಬಂದಿದ್ದೆ? ಹಾ, ಏನು ರೋಡ್ ಆಗಿದ್ದಕ್ಕೆ ಬಂದ? ಕೂಲಿ ಕೆಲಸ ಮಾಡೋದಕ್ಕೆ ಬಂದಿದ್ದೆ ನೀನಿಲ್ಲಿ? ಹಲೋ ಹಲೋ, ಈ ರೋಡೇ ನೀವಳ್ದ ಇಲ್ಲ ನಿಮ್ದ? ನಿಮ್ಮ ಮಗ್ಳು ಈ ರೋಡಿಗೆ ಬಂದು ನಾವು ಕಾಲಿಡ್ಬಾರ್ದು ಅಂತ ರೂಲ್ಸ್ ಇದೆಯಾ ಸರ್? ನಮ್ಮ ಗರ್ಲ್ ಫ್ರೆಂಡ್ಸ್ ಓಡೋಡೋ ರೋಡ್ ಇದು, ಅಫ್ ಕೋರ್ಸ್ ನಾವು ಬಂದೇ ಬರ್ತೀವಿ, ವೆಯ್ಟ್ ಮಾಡ್ತೀವಿ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನೋಡಿದ್ದೇನೆ, ಕೆಡಿಸ್ಕೊಂಡ್ಯಾ ಪಾವನವಾಯ್ತ ಕಿವಿಗಳು? ಇನ್ನು ಎಲ್ಲೆಲ್ಲ ಎಷ್ಟೆಷ್ಟು ಜನ ಇದಾರೋ, ಬೀದಿಗೆ ಒಬ್ಳು ಗಲ್ಲಿಗೆ ಒಬ್ಳು, ಇನ್ನು ಏನು ಮುಖ ನೋಡ್ಕೊಂಡು ನಿಂತಿದ್ಯಾ? ನಡೆಯ ರೈ, ಮೆತ್ತ ಕರ್ಕೊಂಡು ಹೋಗ್ರಿ. ಅಪ್ಪ ದೇವ್ರೆ, ನನ್ನ ಲವ್ ಲೈಫ್ ಅನ್ನೋ ಸರ್ಕಸ್ ಅಲ್ಲಿ ಸ್ವಲ್ಪ ಮಜಾ ಇರ್ಲಿ ಅಂತ ನಮ್ಮ ಮಾವ ಅನ್ನೋ ವಿಚಿತ್ರ ಪ್ರಾಣಿ ಸೃಷ್ಟಿ ಮಾಡಿದ್ಯಾ? ಮಾಸ್ಟರ್ ಪೀಸ್ ನಮ್ಮ ಮಾವ. ಅಲ್ಲ, ನಿಮ್ಮಪ್ಪ ನನಗೆ ಬೈದ್ರೆ ನಿನಗೆ ಯಾಕೆ ಹಿಂಸೆ ಆಗುತ್ತೆ? ಯಾಕೆ ನಿಮ್ಮಪ್ಪ ಬಂದ ತಕ್ಷಣ ನಮ್ಮಪ್ಪ ಬಂದ್ರೆ ಹೋಗಿ ಹೋಗಿ ಅಂತ ನನ್ನ ಕಳಿಸ್ತೀಯಾ? ನಿನ್ನ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ? ಒಪ್ಕೋ ಶ್ರಾವಣಿ. ಹಾಗೆಲ್ಲ ಏನೂ ಇಲ್ಲ, ನಾನು ನಿಮ್ಮನ್ನ ಕಳಿಸಿದ್ದು ನಿಮಗೋಸ್ಕರ ಅಲ್ಲ,
ನಮ್ಮ ಅಪ್ಪಂಗೋಸ್ಕರ ನಮ್ಮ ಅಪ್ಪ ನಡು ರಸ್ತೆಯಲ್ಲಿ ಕಂಡರ ಜೊತೆ ಜಗಳ ಆಡೋದು ನನಗೆ ಇಷ್ಟ ಆಗಲ್ಲ ನಿಮ್ಮ ಅಪ್ಪನಿಗೆ ತಕ್ಕ ಮಗಳು ಕಣೆ ಜಂಬಕ್ಕೇನು ಕಮ್ಮಿ ಇಲ್ಲ ನೀನು ಸರಿ ಇವಾಗ ಏನು ಮಾತಾಡಬೇಡ ಒಂದು ಹಾಡು ಹೇಳು ಆಗಲ್ಲ ಶ್ರಾವಣಿ ಪ್ಲೀಸ್ ಶ್ರಾವಣಿ ನನಗೆ ನಿದ್ದೆ ಬರ್ತಿಲ್ಲ ಒಂದೇ ಒಂದು ಹಾಡು ಹೇಳು ಪ್ಲೀಸ್ 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 ನಾನು ಯಾಕ್ರಿ ಹಾಡಬೇಕು ಯಾಕೆ ಅಂದ್ರೆ ಹೇಳ್ತಾ ಇದೀನಲ್ಲ ನನಗೆ ನಿದ್ದೆ ಬರ್ತಾ ಇಲ್ಲ ಆಮೇಲೆ ನೀನು ಮುದ್ದು ಹೆಂಡತಿ ತಾನೆ ನಿನ್ನಲ್ದೆ ಯಾರನ್ನ ಕೇಳಿ ಹಾಡು ಚಿನ್ನ ಪ್ಲೀಸ್ ನಾನು ಫೋನ್ ಇಡ್ತೀನಿ ಸರಿ 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 ನೀನು ಹಾಡು ಹೇಳಬೇಡ ನಾನೇ ಹಾಡು ಹೇಳ್ತೀನಿ ಕೇಳಿಸ್ಕೊತ್ಯಾ ಇಲ್ಲ ನಾನು ಕೇಳಿಸ್ಕೊಳ್ಳಲ್ಲ ಒಂದೇ ಒಂದು ಲೈನ್ ಕೇಳಿಸ್ಕೊಳ್ಳ ಒಂದು ಪದಾನೂ ಕೇಳಿಸ್ಕೊಳ್ಳಲ್ಲ ನೀನು ಕೇಳಿಸ್ಕೊಳ್ಳೋ ಹಾಗೆ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು ಏನು ವಾಟ್ಸ್ಆಪ್ ಅಲ್ಲಿ ಹಾಡು ಕಳಿಸ್ತೀರಾ ನಾನು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದೀನಿ ಕಂಜೂಸ್ ನಮ್ಮಗ ಪೇಪರ್ ಹಾಕೋದು ನಿಲ್ಲಿಸಿ ಹಳೆ ಪೇಪರ್ ತಗೊಂಡು ಓದೋ ಹಾಗಾಯಿತು ನನ್ನ ಪಾಡು ಓರೋ ಮುಂಚೆ ಸುದ್ದಿ ತಿಳ್ಕೊಂಡು ಆಗಬೇಕಾದ ಏನಿದೆಯೋ ಏನು ದೇಶ ಆಳಬೇಕು ಏನ ಮಾತಾಡ್ತಾನೆ ಸುಮ್ಮನೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್ ನಾನು ನಿಮ್ಮ ಆರ್ಜೆ ಸುದೀಪ ಮಾತಾಡ್ತಿದ್ದೀನಿ ನಿಮ್ಮ ಫೇವರೇಟ್ ಎಫ್ಎಂ ಚಾನೆಲ್ನಲ್ಲಿ ಬನ್ನಿ ಗುಡ್ ಮಾರ್ನಿಂಗ್ ಶೋನಲ್ಲಿ ಫಸ್ಟ್ ಕಾಲರ್ ಯಾರಂತ ಕೇಳೋಣ ಹಾಯ್ ಹಲೋ ನಮಸ್ಕಾರ ಈ ಕಡೆಯಿಂದ ಸುದೀಪ ಆ ಕಡೆಯಿಂದ ಯಾರಪ್ಪ ಸರ್ ನನ್ನ ಹೆಸರು ತೇಜಸ್ವಿ ಜಯಪ್ರಕಾಶ್ ಅಂತ ಸರ್ ಹಾಯ್ ತೇಜಸ್ವಿ ಅವರೇ ಹೇಗಿದೆ ನಿಮ್ಮ ಮಾರ್ನಿಂಗ್ ಹೇಳಿ ನೀವು ಯಾರಿಗೆ ನನ್ನ ಹುಡುಗಿಗೆ ಸರ್ ವಾವ್ ತೇಜಸ್ವಿ ಅವರು ಅವರ ಹುಡುಗಿಗೆ ಗುಡ್ ಮಾರ್ನಿಂಗ್ ಹೇಳಬೇಕಂತೆ ಎಲ್ಲಿದ್ದೀರಾ ತೇಜಸ್ವಿ ಹುಡುಗಿ ಗುಡ್ ಮಾರ್ನಿಂಗ್ ನಿಮಗೆ ನಿಮ್ಮ ಹುಡುಗನ ಕಡೆಯಿಂದ ತೇಜಸ್ವಿ ಅವರೇ ಅವರ ಹೆಸರು ಅಂತ ಹೇಳಿಬಿಡಿ ಅವರ ಹೆಸರು ಸೇರಿಸಿ ಗುಡ್ ಮಾರ್ನಿಂಗ್ ಹೇಳಿಬಿಡೋಣ ಅದು ಸತೀಶ್ ಶಿರೋಮಣಿ ಅಂತ ಸರ್ ಅದು ನಾನು ಅವಳಿಗೆ ಇಟ್ಟಿರೋ ಹೆಸರು ನಾನು ಪ್ರೀತಿಯಿಂದ ಅವಳಿಗೆ ಇಟ್ಟಿರೋ ಪೆಟ್ ನೇಮ್ ಅದು ನಾನು ಅವಳ ಹತ್ರ ಏನೋ ಹೇಳ್ಕೋಬೇಕು ಸರ್ ಬಟ್ ಅವಳು ಕೇಳಕ್ಕೆ ರೆಡಿನೇ ಇಲ್ಲ ಸರ್ ಓ ಯಾಕೆ ಜಗಳ ಮಾಡ್ಕೊಂಡಿದ್ದೀರಾ ಯಾಕಮ್ಮ ತೇಜಸ್ವಿ ಮನ ಧರಿಸಿ ಬಂದಿದ್ದಾನೆ ನಿನ್ನ ಹುಡುಗ ನಿನ್ನರಿಸಿ ಆದಷ್ಟು ಬೇಗ ಒಂದಾಗಿ ಗಾಳಿಪಟ ಹರಿಸಿ ಇದ್ಯಾವುದು ಹೊಸ ತರಲೆ ಶುರು ಮಾಡ್ಕೊಂಡಲ್ಲ ಇವನು ಸುಮ್ಮನೆ ಆಫ್ ಮಾಡು ಏನ್ ಕೇಳ್ತೀಯ ಅದನ್ನ ಏ ಇರ್ಲಿರ ಏನ್ ಹೇಳ್ತಾನೆ ಕೇಳೋಣ ಏನ್ ಕೇಳೋದು ಕರ್ಮ ಸರ್ ನನ್ನ ಮಾತಿನಲ್ಲ ಅವಳಿಗೆ ಹಾಡಿನ ಮೂಲಕ ಹೇಳಬೇಕು ಸರ್ ಕಷ್ಟ ಬಂದ್ರು ಸುಖ ಬಂದ್ರು ನಾನು ಅವಳ ಜೊತೆಲಿ ಇರ್ತೀನಿ ಅಂತ ಹೇಳ್ಕೋಬೇಕು ಸರ್ ಸೊ ಅವಳಿಗೋಸ್ಕರ ಒಂದು ಹಾಡು ಡೆಡಿಕೇಟ್ ಮಾಡ್ತೀರಾ ಈ ಸುದೀಪ ಯಾವತ್ತೂ ಪ್ರೀತಿಪರ ಯಾವ ಹಾಡ್ಬೇಕು ಕೇಳಿ ನಿಮ್ಗೋಸ್ಕರ ನಿಮ್ ಹುಡುಗಿಗೋಸ್ಕರ ಪ್ಲೇ ಮಾಡ್ತೀನಿ ಈ ಬೆಂಕಿಯ ಬಲೆದು ಬಿಸಿಲಾದರೇನು ಅಂತ ಒಂದು ಸಾಂಗ್ ಇದೆಯಲ್ಲ ಅದು ತೇಜಸ್ವಿ ಅವರ ಸತೀಶ್ ಶಿರೋಮಣಿ ಅವರೇ ಎಲ್ಲಿದ್ರು ಕೇಳಿಸ್ಕೊಳ್ಳಿ ನಿಮ್ಗೋಸ್ಕರ ನಿಮ್ ಹುಡುಗ ತೇಜಸ್ವಿ ಈ ಹಾಡನ್ನ ಡೆಡಿಕೇಟ್ ಮಾಡ್ತಿದ್ದಾರೆ ಈ ಹಾಡನ್ನ ಕೇಳಿ ಬೇಗ ಒಂದ್ಸಲ ನಿಮ್ ಹುಡುಗನ್ ಮಾತಾಡ್ಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ತೇಜಸ್ವಿ ಅವರೇ ನೀವೇ ಒಂದ್ಸಲ ಈ ಹಾಡನ್ನ ಹಾಡ್ಬಿಡಿ ಕೇಳಮ್ಮ ತೇಜಸ್ವಿ ಹುಡುಗಿ ನಿಮ್ಗೋಸ್ಕರ ನಿಮ್ ಹುಡುಗ ಈ ಹಾಡನ್ನ ಹಾಡ್ತಿದ್ದಾನೆ ಬಿಸಿಲಾದರೇನು ಮಳೆಯಾದರೇನು ಜೊತೆಯಲ್ಲಿ ಎಂದು ನಾನಿಲ್ಲವೇನು ನೀ ನನ್ನ ಜೀವ ಎಂದಿಗೂ ಸರ್ ನಂಗೆ ತುಂಬಾ ಚೆನ್ನಾಗಿ ಹಾಡಿಲಕ್ಕೆ ಬರಲ್ಲ ಸರ್ ವಾವ್ ಸೂಪರ್ ವಾಯ್ಸ್ ತೇಜಸ್ವಿ ಅವರೇ ನಿಮ್ಗೋಸ್ಕರ ನಿಮ್ ಹುಡುಗಿಗೋಸ್ಕರ ಬರ್ತಾ ಇದೆ ಬಿಸಿಲಾದರೇನು ಫ್ರಮ್ ದ ಮೂವಿ ಬೆಂಕಿಯ ಬಲೆ ಕೇಳಿ ಎಂಜಾಯ್ ಮಾಡಿ ಥ್ಯಾಂಕ್ ಯು